स्वागत है आपका बी न्यूज नेशन में, मैं हूँ आबिद हुसैन शेख। कर्ज लेकर सरकार चलाना कोई कारनामा नहीं, शिवानंद पाटिल। देश और राज्य के गंभीर मुद्दों पर बात करते हुए बसंत बागेवाड़ी एमएलए शिवानंद पाटिल ने अग्निपथ योजना, युवाओं का आक्रोश, बढ़ती बेरोजगारी, सरकारी नाकामी, बढ़ती आबादी और योगा दिवस को लेकर गैर जरूरी प्रचार, मोदी का दौरा और कुदरती तबाही, सैलाब और किसानों के नुकसान पर सरकारों की खामोशी, कर्ज लेकर सरकार चलाना कोई कारनामा नहीं, कहा शिवानंद पाटिल ने। विषय स्वल्प आतुरते आयतु अंत अन्सते, याकंद्रे युवकरिगे ನಿರುದ್ಯೋಗಿ ಸಮಸ್ಯೆ ತೀವ್ರ ಆಗ್ತಾ ಇದೆ ಕಳೆದ 7-8 ವರ್ಷದಲ್ಲಿ. ನಾನು ಪತ್ರಿಕೆಯಲ್ಲಿ ಓದಿದ್ದು, ನಿಮ್ಮ ಮಾಧ್ಯಮದಲ್ಲಿ ಓದಿದ್ದಂದರೆ, ವರುಣ್ ಗಾಂಧಿ ಅಂತ ಬಿ ಜೆ ಪಿ ಎಂ ಪಿನೇ 60 ಲಕ್ಷ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದ್ದಾವೆ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಜನ ಅದನ್ನು ಭಾಳ ಸೀರಿಯಸ್ ಆಗಿ ಗಮನಿಸಲಿಲ್ಲ. ಮತ್ತು ಈ ರೀತಿ ನಿರುದ್ಯೋಗಿ ಸಮಸ್ಯೆ ಉಲ್ಬಣ ಆಗ್ತಾ ಹೋದರೆ, ಮತ್ತು ಔಟ್ಸೋರ್ಸು ಪ್ಲಸ್ ಈ 4-5 ವರ್ಷ ಟೆಂಪ್ರರಿ ಸರ್ವಿಸ್ ಮಾಡಿಕೊಡೋದ್ರಿಂದ ಅಭದ್ರತೆ ಜನರಲ್ಲಿ ಭಾಳ ಆಗ್ತದೆ. ಅವ್ರಿಗೆ ಅಟ್ಲೀಸ್ಟ್ ಒಂದು 20-25 ವರ್ಷ ಆದರೂ ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದರೆ ಯಾವುದೇ ಒಂದು ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯುವಕರಲ್ಲಿ ಬರ್ಬೋದು ಅನ್ನೋ ಒಂದು ಅಭಿಲಾಷೆ ಇರೋದ್ರಿಂದ ಅಭದ್ರತೆಯಿಂದ ಜನ ಆ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಈಗ ಯಾವುದು ಸರ್ಕಾರದಲ್ಲಿ ಉಳಿದಿದೆ ಹೇಳಿ ನೋಡೋಣ. ಸರ್ಕಾರಗಳು ಈಗ ಕೇಂದ್ರ ಇರಲಿ ರಾಜ್ಯ ಇರಲಿ, ಡಿಸ್ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನೇ ಮಾಡಿ, ಒಂದು ಕಾಲದಲ್ಲಿ ನೂಲಿನ ಗಿರಣಿಗಳನ್ನು ಮಾಡಿದ್ವಿ, ಸಕ್ಕರೆ ಕಾರ್ಖಾನೆಗಳನ್ನು ಮಾಡಿದ್ವಿ ಸರ್ಕಾರದ ವತಿಯಿಂದ, ಆಯಿಲ್ ಮಿಲ್ಸ್ಗಳನ್ನು ಮಾಡ್ತಿದ್ವಿ. ಆದರೆ ಇವೆಲ್ಲ ಇವತ್ತು ಪ್ರೈವೇಟೈಸ್ ಮಾಡಿದ್ಮೇಲೆ ಕಾಲಕ್ರಮೇಣ ಜನರಿಗೆ ನಿರುದ್ಯೋಗಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಸರ್ಕಾರದಲ್ಲಿ ಸರ್ಕಾರ ನಿರ್ವಹಣೆ ಮಾಡ್ತಕ್ಕಂಥದ್ದು ನಾನು ನಮ್ಮ ಸರ್ಕಾರ ಅವ್ರ ಸರ್ಕಾರ ಅನ್ನೋದಲ್ಲ. ಸಾಲ ಮಾಡಿ ಸಾಲ ಎತ್ತತಕ್ಕಂಥ ಮಿತಿ ಇದೆ ಅಂಥೇಳಿ ಸಾಲ ಎತ್ತಿ ಕಿಸಿನ ಸರ್ಕಾರ ನಡೆಸಿದ್ರೆ ಅದು ಸಾಧನೆ ಅಲ್ಲ ನನಗೆ ಗೊತ್ತಿರೋ ಮಟ್ಟ. ಆದರೆ ಇವತ್ತು ರಾಜ್ಯ ಸರ್ಕಾರ ಗೊತ್ತಿದೆ 5 ಲಕ್ಷ ಕೋಟಿ ಸಾಲ ಮಾಡಿದೆ. ಕೇಂದ್ರ ಸರ್ಕಾರಗಳು ಕೂಡ ಇವತ್ತು 50-60 ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ಸರ್ಕಾರ ನಡೆಸಿದರೆ ಭವಿಷ್ಯ ಒಂದು ಸ್ವಲ್ಪ ಭಾಳ ಕಗ್ಗತ್ತಲೆಯಲ್ಲಿ ಸಾಕ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬರಲಿ ಬಟ್ ಯೋಗ ಡೇ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈ ಕಡೆ ಪ್ರವಾಹ ಬಂದು ನಾರ್ತ್ ಈಸ್ಟ್ನಲ್ಲಿ ಜನ ಇವತ್ತು ಬೀದಿಗೆ ಬಂದುಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಯೋಗ ಡೇ ಮಾಡೋದು ಒಂದು ಸಾಂಕೇತಿಕವಾಗಿ ಮಾಡಿ, ಪ್ರಕೃತಿ ವಿಕೋಪ ಆದಾಗ ಕೇಂದ್ರ ಇರಲಿ ರಾಜ್ಯ ಸರ್ಕಾರ ಇರಲಿ ತುರ್ತಾಗಿ ಆ ಕಡೆ ಗಮನ ಕೊಡಬೇಕೇ ವಿನ. ಯೋಗ ನಿರಂತರ ನಡೀತಕ್ಕಂಥ ಪ್ರಕ್ರಿಯೆ ಅಲ್ಲ ಇದು. और खबरों के लिए देखते रहिए बी न्यूज नेशन. क्या आपको कहीं जाना है? अगर नहीं है कोई सवारी, बिगोज है ना? अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक.